ಇದ್ದಕ್ಕಿದ್ದಾಗೆ ಇನ್ನೊಂದು ಕಾರ್ಖಾನೆಯಲ್ಲಿ ಬೆಂಕಿ ಅವಘಡ ಸಂಭವಿಸಿದೆ ಎಲ್ಲಿಂದ ಈ ಬೆಂಕಿ ಹತ್ತಿಕೊಳ್ಳತು ಹೇಗೆ ಈ ಅವಘಡ ಆಯಿತು ಅನ್ನುವಂತ ಪ್ರಶ್ನೆ ಇಲ್ಲಿ ಉದ್ಭವ ಆಗಿದೆ ಈ ಕುರಿತಂತೆ ಬ್ರೇಕಿಂಗ್ ಬರ್ತಾ ಇದೆ ನೋಡಿ ಬೆಂಕಿ ಅವಘಡ ಸಂಭವಿಸಿದೆ ನೆಲಮಂಗಲ ತಾಲೂಕಿನ ಟಿ ಬೇಗೂರಿನಲ್ಲಿ ನಡೆದಿರುವ ಘಟನೆ ಇದು ಬೆಂಕಿ ಬೀಳ್ತಾ ಇದ್ದಂತೆ ಕಾರ್ಮಿಕರು ಓಡೋಡಿ ಹೊರಗೆ ಬಂದಿದ್ದಾರೆ ಲಕ್ಷಾಂತರ ಮೌಲ್ಯದ ವಸ್ತುಗಳು ಕೂಡ ಇಲ್ಲಿ ನಾಶ ಆಗಿದವೆ ಅಕ್ಕಪಕ್ಕದಲ್ಲಿ ಆಯಿಲ್ ಇನ್ನಿತರ ಕಾರ್ಖಾನೆಯಿಂದ ಬೆಂಕಿಯ ಆತಂಕ ನೆಲಮಂಗಲ ಅಗ್ನಿಶಾಮಕ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ ಮೂರು ಅಗ್ನಿಶಾಮಕ ವಾಹನ ಸ್ಥಳದಲ್ಲೇ ಬೆಂಕಿ ನಂದಿಸಲು ಹರಸಾಹಸ ಪಟ್ಟಿದ್ದಾರೆ ವಿದ್ಯುತ್ ತಂತಿ ಕಾರ್ಖಾನೆಯ ಮೇಲೆ ಬಿದ್ದಿರಬಹುದು ಆದರಿಂದ ಶಾರ್ಟ್ ಸರ್ಕಿಟ್ ಆಗಿರಬಹುದು ಅನ್ನುವಂತ ಶಂಕೆ ಇಲ್ಲಿ ವ್ಯಕ್ತ ಆಗಿದೆ ನೆಲಮಂಗಲ ಗ್ರಾಮಾಂತರ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ ನೋಡಿ ಯಾವ ತರ ಅಲ್ಲಿ ಬೆಂಕಿ ಅವಘಡ ಸಂಭವಿಸಿದೆ ಎಲ್ಲಿಂದ ಆಗಿದ್ರೆ ಇದು ಇಷ್ಟೊಂದು ಬೆಂಕಿ ಅವಘಡ ಆಗಲಿಕ್ಕೆ ಹೇಗೆ ಸಾಧ್ಯ ಆಯ್ತು ಈಗ ಅಲ್ಲಿ ಅಕ್ಕಪಕ್ಕದಲ್ಲಿ ಕೂಡ ಆಯಿಲ್ ಇನ್ನಿತರ ಕಾರ್ಖಾನೆಯಿಂದ ಬೆಂಕಿ ಬಂದಿತ್ತ ಅಥವಾ ಹೇಗೆ ವಿದ್ಯುತ್ ತಂತಿ ಕಾರ್ಖಾನೆಯ ಮೇಲೆ ಬಿದ್ದಿದ್ರಿಂದ ಶಾರ್ಟ್ ಸರ್ಕಿಟ್ ಆಗಿರಬಹುದಾ ಮತ್ತೆ ಇನ್ನೊಂದು ಅಲ್ಲಿ ಶಂಕೆ ವ್ಯಕ್ತ ಆಗಿರೋದು ನೋಡಿ ಎಷ್ಟರ ಮಟ್ಟಿಗೆ ಅಲ್ಲಿ ಬೆಂಕಿ ಆಗ ಹತ್ತಿಕೊಂಡಿದೆ ಅಂತಂದ್ರೆ ಅಲ್ಲಿ ಕೆಲಸ ಮಾಡ್ತಾ ಇರುವಂತ ಕಾರ್ಮಿಕರು ಭಯದಿಂದ ಆತಂಕಗೊಂಡು ಓಡೋಡಿ ಹೊರಗಡೆ ಬಂದಿದ್ದಾರೆ ಆದರೆ ಯಾರಿಗೂ ಕೂಡ ಪ್ರಾಣ ಅಪಾಯ ಇಲ್ಲಿ ಸಂಭವಿಸಿಲ್ಲ ಕಾರ್ಖಾನೆ ಅಂತರು ಪೂರ್ತಿ ಸುಟ್ಟು ಭಸ್ಮ ಆಗಿದೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಎಷ್ಟೊಂದು ಅಲ್ಲಿ ಬೆಂಕಿ ಅವಘಡ ಸಂಭವಿಸಿದೆ ಅಂತಂದ್ರೆ ಅಲ್ಲಿ ನಿಜಕ್ಕೂ ಅಲ್ಲಿ ಕೆಲಸ ಮಾಡ್ತಾ ಇರುವಂತ ಕಾಮಗಾರಿ ಅಲ್ಲಿ ಕೆಲಸ ಮಾಡ್ತಾ ಇರುವಂತ ಕಾರ್ಮಿಕರು ಏನಿದ್ದಾರಲ್ಲ ಅವರು ಕೂಡ ನಿಜವಾಗ್ಲೂ ಆ ಸಂದರ್ಭದಲ್ಲಿ ಬುದ್ಧಿವಂತರಾಗಿದ್ದಾರೆ ಸ್ವಲ್ಪ ಮಟ್ಟಿಗೆ ಅಲ್ಲಿ ಬೆಂಕಿ ಸಂಭವಿಸ್ತಾ ಇರಬೇಕಾದ್ರೆ ಅವರು ಆಚೆ ಬಂದಿದ್ದಾರೆ ಓಡಿ ದೃಶ್ಯದಲ್ಲಿ ನೋಡ್ತಾ ಇದ್ರಿ ಇದು ಎಲ್ಲರ ಆತಂಕಕ್ಕೂ ಕೂಡ ಎಲ್ಲರೂ ಅಲ್ಲಿರುವಂತ ಕಾರ್ಮಿಕರಾಗಲಿ ಅಥವಾ ಅಕ್ಕಪಕ್ಕದಲ್ಲಿ ಕೆಲಸ ಮಾಡ್ತಾ ಇರುವಂತ ಸಾರ್ವಜನಿಕರ ಎಲ್ಲರಲ್ಲೂ ಕೂಡ ಇದೊಂದು ಆತಂಕ ಮತ್ತೆ ಭಯ ಕೂಡ ಅಲ್ಲಿ ಹುಟ್ಟಿಕೊಂಡಿದೆ ಮತ್ತೆ ಇಷ್ಟೊಂದು ದೊಡ್ಡ ಕಾರ್ಖಾನೆಗೆ ಹೀಗೆ ಅದು ಬೆಂಕಿ ಬೀಳಕ್ಕೆ ಸಾಧ್ಯ ಆಯ್ತು ಇಷ್ಟರ ಮಟ್ಟಿಗೆ ಏನಾದರೂ ವಿದ್ಯುತ್ ತಂತಿ ಕಾರ್ಖಾನೆಯ ಮೇಲೆ ಬಿದ್ದಿತ್ತ ಅನ್ನುವಂತ ಶಂಕೆ ಇಲ್ಲಿ ಅಂಡ್ ಅಲ್ಲಿ ಅಕ್ಕಪಕ್ಕದಲ್ಲಿ ಇರುವಂತ ಆಯಿಲ್ ಕಾರ್ಖಾನೆಯಿಂದ ಬೆಂಕಿ ಹತ್ತಿಕೊಂಡಿರಬಹುದು ಅನ್ನುವಂತದ್ದು ಮತ್ತೊಂದು ಶಂಕೆ ಇಲ್ಲಿ ಆದರೆ ಇಲ್ಲಿ ಅನುಮಾನ ಇಲ್ಲಿ ಸಹಜವಾಗಿ ಬರುತ್ತೆ ಹೇಗೆ ಇಷ್ಟು ಬೆಂಕಿ ಅವಘಡ ಇಲ್ಲಿ ಸಂಭವಿಸಿತು ಶಾರ್ಟ್ ಸರ್ಕಿಟ್ ಏನಾದರೂ ಆಗಿರಬೇಕಾ ಅಥವಾ ಯಾರಾದರೂ ಏನಾದರೂ ಅಲ್ಲಿ ಯಾರ ಮೇಲೆ ಏನಾದರೂ ಅನುಮಾನ ಇರಬಹುದಾ ಯಾರಾದರೂ ಬೇಕಂತೇನೆ ಮಾಡಿರಬಹುದಾ ಅನ್ನುವಂತಹ ಸಹಜವಾದಂತಹ ಅನುಮಾನಗಳು ಇವೆಲ್ಲ ದೃಶ್ಯದಲ್ಲಿ ನಾವು ಗಮನಿಸ್ತಾ ಇರಬೇಕಾದ್ರೆ ನೋಡಿ ಅಲ್ಲಿ ಕಾರ್ಮಿಕರು ಕೆಲಸ ಮಾಡ್ತಾ ಇರುವಂತಹ ಕಾರ್ಮಿಕರು ನಿಜಕ್ಕೂ ಅವರು ಬುದ್ಧಿವಂತರೇ ಇಂತ ಇಷ್ಟೊಂದು ಬೆಂಕಿ ಅವಘಡ ಸಂಭವಿಸ್ತಾ ಇದೆಲ್ಲ ಅವರು ಅಷ್ಟು ಬೇಗ ಹೊರಗಡೆ ಬಂದಿದ್ದಾರೆ ಅಂತಂದ್ರೆ ನಿಜಕ್ಕೂ ಅವರು ಬಹಳ ತಲೆ ಓಡಿಸಿದ್ದಾರೆ ಅಂತಾನೆ ಹೇಳ್ಬೋದು ಎಸ್ ಇನ್ನು ಈ ಕುರಿತು ಡೀಟೇಲ್ಸ್ ಅನ್ನ ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಶ್ರೀಧರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಶ್ರೀಧರ್ ಈಗ ಇಲ್ಲಿ ರೆಸ್ಟೋರೆಂಟ್ಸ್ ಕಾರ್ಖಾನೆಯಲ್ಲೂ ಕೂಡ ಬೆಂಕಿ ಅವಘಡ ಹೀಗೆ ಏಕಾಏಕಿಯಾಗಿ ಹತ್ತಿಕೊಂಡಿದೆಯಲ್ಲ ಹೇಗೆ ಸಾಧ್ಯ ಆಯ್ತು ಇದು ಅಂತ ಹೌದು ಸ್ಮಿತಾ ಏನಂತ ಹೇಳಿದ್ರೆ ಇವತ್ತು ಬೆಳ್ಳಂಬೆಳಿಗೆ ರೆಸ್ಟೋರೆಂಟ್ ಕಾರ್ಖಾನೆ ಅಂದ್ರೆ ನೆಲಮಂಗಲ ತಾಲೂಕಿನ ಈ ಭೋಗ ಹತ್ರ ಇದೆ ಅಂದ್ರೆ ರಾಷ್ಟ್ರೀಯ ಹೆದ್ದಾರಿ 4ರ ಪಕ್ಕದಲ್ಲಿರುವಂತ ರೆಸ್ಟೋರೆಂಟ್ ಕಾರ್ಖಾನೆ ಈ ಒಂದು ಕಾರ್ಖಾನೆಗೆ ಬೆಳಿಗ್ಗೆ ಇರೋ ಬೆಂಕಿ ಆಕಸ್ಮಿಕ ಬೆಂಕಿ ಕಾಣಿಸ್ಕೊತಿದ್ದಂಗೆ ಅಂದ್ರೆ ಕಾರ್ಮಿಕರು ಕೂಡ ಮೊದಲನೇ ಪಾಳೆಯದಲ್ಲಿ ವರ್ಕ್ ಮಾಡ್ತಾ ಇದ್ರು ಆ ಒಂದು ಕೆಲಸ ಮಾಡ್ತಾ ಇದ್ದಂತ ಟೈಮ್ನಲ್ಲಿ ಇದ್ದಕ್ಕಿದ್ದ ಹಾಗೆ ಬೆಂಕಿ ಕಾಣಿಸ್ಕೊಂಡಿದ್ನ ನೋಡಿ ಎಲ್ಲರೂ ಕೂಡ ಹೊರಗಡೆ ಹೋಗಿ ಓಡ್ ಬಂದಿರ್ತಾರೆ ಈ ಒಂದು ಘಟನೆ ಈ ನೆಲಮಂಗಲ ಅಗ್ನಿಶಾಮಕ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ ಹಾಗೆ ನೆಲಮಂಗಲ ಗ್ರಾಮಾಂತರ ಪೊಲೀಸ್ ಠಾಣಾ ಪೊಲೀಸರು ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟು ಏನಾಗಿದೆ ಅನ್ನೋದನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ ಮತ್ತೆ ಮೂರು ಅಗ್ನಿಶಾಮಕ ಟ್ಯಾಂಕರ್ಗಳು
ಬೆಂಕಿ ನಂದಿಸುವ ಕಾರ್ಯದಲ್ಲಿ ಬೆಂಕಿ ನಂದಿಸಿದೆ ಅಸ್ಮಿತಾ ಎಸ್ ಶ್ರೀಧರ್ ಈಗ ಅಲ್ಲಿ ವಿದ್ಯುತ್ ತಂತಿ ಏನಾದರೂ ಕಾರ್ಖಾನೆಯ ಮೇಲೆ ಬಿದ್ದಿರಬಹುದು ಅದರಿಂದ ಶಾರ್ಟ್ ಸರ್ಕ್ಯೂಟ್ ಆಗಿರಬಹುದು ಅನ್ನುವಂತಹ ಶಂಕೆ ಇಲ್ಲಿ ಹೌದು ಸ್ಮಿತಾ ಒಂದು ಇದು ಏನ್ ಬರ್ತಾ ಇದೆ ಅಂತ 11 ಕೆವಿ ಆಗುವಾಗ ಅಂತ ಒಂದು ವಿದ್ಯುತ್ ತಂತಿ ಆ ಒಂದು ಕಾರ್ಖಾನೆಯ ಮೇಲೆ ಬಿದ್ದಿರೋದು ಈ ಬೆಂಕಿಯ ರಭಸಕ್ಕೆ ಅದು ಪೆಟ್ಟಾಗಿದೆಯಾ ಇಲ್ಲ ಅದರಿಂದಲೇ ಶಾರ್ಟ್ ಸರ್ಕ್ಯೂಟ್ ಆಗಿದೆಯಾ ಅನ್ನೋದು ಈ ಪೊಲೀಸರ ತನಿಖೆಯಿಂದ ತಿಳಿದು ಬರಬೇಕಾಗಿದೆ ಸ್ಮಿತಾ ಈ ಒಂದು ಗ್ರಾಮಾಂತರ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಸಂಪೂರ್ಣ ತನಿಖೆ ನಡೆಸ್ತಾ ಇದ್ದಾರೆ ಸ್ಮಿತಾ ಫೈನ್ ಹಾಗಿದ್ರೆ ಅಲ್ಲಿ ಕೆಲಸ ಮಾಡುತ್ತಿರುವಂತ ಕಾರ್ಮಿಕರು ಎಲ್ಲರೂ ಕೂಡ ಈಗ ಸೇಫ್ ಆಗಿದ್ದಾರೆ ಅಲ್ಲಿ ಹೌದು ಸ್ಮಿತಾ ಏನಂತ ಹೇಳಿದ್ರೆ ಈ ಒಂದು ಕೆಲವೊಂದು ಡಿಪಾರ್ಟ್ಮೆಂಟ್ ಅಲ್ಲಿ ಬೆಂಕಿ ಅವಘಡ ಸಂಭವಿಸಿದಂತನೆ ಎಲ್ಲರಿಗೂ ಕೂಡ ಇದು ಗೊತ್ತಾದಂತ ವೇಳೆಯಲ್ಲಿ ಎಲ್ಲರೂ ಕೂಡ ಹೊರಗಡೆ ಬಂದಿದ್ದಾರೆ ಯಾವುದೇ ಕಾರ್ಮಿಕರಿಗೂ ಕೂಡ ಈ ಸಣ್ಣ ಪುಟ್ಟ ಗಾಯಗಳು ಕೂಡ ಆಗಿಲ್ಲ ಅಂತ ತಿಳಿದು ಬರ್ತಾ ಇದೆ ಸ್ಮಿತಾ ಎಸ್ ಓಕೆ ಶ್ರೀಧರ್ ಧನ್ಯವಾದಗಳು ತಮ್ಮ ಡೀಟೇಲ್ಸ್ ಗಾಗಿ ಈಗಾಗಲೇ ಮೂರು ಅಗ್ನಿಶಾಮಕ ವಾಹನ ಸ್ಥಳದಲ್ಲೇ ಬೆಂಕಿ ನಂದಿಸಲು ಹರಸಾಹಸ ಕೂಡ ಪಟ್ಟಿದ್ದಾರೆ ಆದರೆ ಭಾರಿ ಪ್ರಮಾಣದಂತಹ ವಸ್ತುಗಳು ಕೂಡ ಅಲ್ಲಿ ನಾಶ ಆಗಿದವೆ ಆಫ್ ಕೋರ್ಸ್ ಹಾಗೆ ಆಗಿರುತ್ತೆ ಇಷ್ಟೊಂದು ಬೆಂಕಿ ಇಲ್ಲಿ ನೋಡ್ತಾ ಇರಬೇಕಾದ್ರೆ ಯಾವ ವಸ್ತು ತಾನೇ ಅಲ್ಲಿ ಸೇಫ್ ಆಗಿರುತ್ತೆ ಅಲ್ಲಿ ಇರುವಂತಹ ಮನುಷ್ಯರೇ ಆಚೆ ಬಂದಿರೋದು ದೊಡ್ಡ ವಿಷಯ ಇನ್ನು ವಸ್ತುಗಳು ಯಾವ ಲೆಕ್ಕ ಅಲ್ಲಿ ಇದೆಲ್ಲ ದೃಶ್ಯವನ್ನ ನೋಡಿದ್ರೆ ಪೂರ್ತಿ ಸುಟ್ಟು ಕರಕಲ ಆಗಿದೆ ಅಲ್ಲಿರುವ ಕಾರ್ಖಾನೆ ಕೂಡ ಆದ್ರೆ ಇನ್ನೊಂದು ಖುಷಿಯ ವಿಚಾರ ಅಂತಂದ್ರೆ ಯಾವುದೇ ಪ್ರಾಣಾಪಾಯ ಆಗಿಲ್ಲ ಅಲ್ಲಿ